ಯಾಕಂದ್ರೆ ಕೈ ಮುಗಿತೀನಿ ಸುನಂದ, ನನ್ನನ್ನು ಸಂಸ್ಬಿಡು. ಅಯ್ಯಯ್ಯೋ ಮಾವಯ್ಯ, ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು? ನೀವು ನನ್ನ ಕೈ ಮುಗಿಯೋ ಮಾತಾಡದೆ ನೀವು ನನ್ನ ಕೈ ಮುಗಿದ್ರೆ ನನಗ್ ಪಾಪ ಸುತ್ಕೊಳಕ್ಕಿಲ್ವೇ? ಅಯ್ಯೋ, ಎಂತ ಚಿನ್ನದಂತ ಮನ್ಸವ ನಿಂದು? ನಿನ್ನಂತ ಹೆಂಡತಿಗೆ ಬಾಳ್ವೆ ಕೊಡಕ್ ಆಗ್ಲಿಲ್ವಲ್ಲ ಈ ಬಡ್ಡಿ ಮಗಂಗೆ, ಏನ್ ಹೇಳೋಣ ಇವನಿಗೆ? ನೀನ್ ತಾನೇ ಏನ್ ಮಾಡಿಯ ಹೇಳು ಪಾಪ. ಅಸ ಅಸ ಕಾಮದೇನು ಕಣವ ನೀನು? ನಿನ್ ಮನಸ್ಸು ಮೃದು, ಮದ್ವೆ ಆದ ಬಂದಿಂದ ನಿಮ್ಮ ಅಪ್ಪ ಅಮ್ಮನ ಮನೆಗೂ ಹೋಗ್ದೆ ಈ ಮನೆಗೋಸ್ಕರ ಏನೆಲ್ಲ ಮಾಡಿದ್ಯಾ? ನೋಡವ, ನೀನು ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿದ್ ಬರಕ್ಕೆ ಆಸೆ ಇರ್ತದೆ, ಒಂದಿಷ್ಟು ದಿನ ಹೋಗಿ ಬಾ. ಇಲ್ಲಿ ರುದ್ರ ನನ್ನ ಮಗ ಹುಚ್ಚನಾಡ್ದಂಗೆ ಆಡಿದ್ ನೋಡಿ, ನಿನಗೂ ರೋಸವಾಗಿರ್ತದೆ. ಒಂದ್ ನಾಲ್ಕು ದಿನ ಇದ್ದು ಬಾ. ಅಟ್ಟೊತ್ತಿಗೆ ಅವನು ಸರಿಯೋಗಿರ್ತಾನೆ. ಏನಂತೀಯ? ನೀವ್ ಹೆಂಗೆ ಹೇಳ್ತೀರೋ ಹಂಗೆ ಮಾವಯ್ಯ. ಇದು ಕಣವ, ಇದು ನನ್ನ ಸೊಸೆ ಅಂದ್ರೆ ಸೂಪರ್ ಕಣವ. ಸುನಂದ ಹೇಳಿ ಮಾವಯ್ಯ. ಮಗ ಇನ್ನೊಂದಿಸ್ಯ, ಈ ಮಾತನ್ನ ಮನಸ್ಸಲ್ಲಿ ಇಟ್ಕೋ ಅಂತ ಹೇಳ್ತೀನಿ. ಡಿಗ್ರಿ ಮೇಡಮ್ ಇಂದ ಒಸಿ ದೂರ ಇದ್ ಬಿಡವ. ನಿನ್ ಒಳ್ಳೇದಿಕ್ಕೆಯ, ಅವಳೇನೋ ಟಸ್ ಪುಸ್ ಅಂತ ಮಾತಾಡ್ಬಿಡ್ತಾಳೆ, ನೀನ್ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ಬಿಡ್ತೀಯ. ಅವಳಿಂದ ದೂರ ಇದ್ರೆ ನಿನ್ಗೇನೆ ಒಳ್ಳೇದು ಕಣವ. ನನ್ನ ಮಾತು ಅರ್ಥ ಆಯ್ತಾ? ಪ್ರಕೃತಿಯನ್ನು ಮಾತೆ ಎನ್ನುತ್ತಾರೆ, ಮತ್ತೆ ನಾನು ಈ ಕಾಡು ಗಿಡ ಮರಗಳ ಮಡಿಲಿಗೆ ಬಂದಿದ್ದೇನೆ. ಜಾಗ ಕೊಡುವಿರಿ ಅಲ್ಲವೇ? ಮಾತೆ, ಇದೇನು ಮಾತೆ? ಹೀಗೆ ಕೋಪಿಸಿಕೊಂಡು ಮಹಾದೇವನನ್ನು ಬಿಟ್ಟು ಬರಬಹುದೇ? ಬನ್ನಿ, ಕೈಲಾಸ ಕಾಯುತ್ತಿದೆ, ಶಿವಗಣಗಳೆಲ್ಲ ನಿಮಗಾಗಿ ಕಾಯುತ್ತಿರುತ್ತ. ಮಹಾದೇವ ಕಾಯುತ್ತಿದ್ದಾರೆ ಏನಾರದರೆ? ಇಲ್ಲ, ನನ್ನ ಮಹಾದೇವ ನನಗಾಗಿ ಕಾಯುತ್ತಿಲ್ಲ. ಏಕೆಂದರೆ ಕಾಯುವಂತಹ ಶ್ರೇಷ್ಠ ಕಾರ್ಯ ಅವರ ಪತ್ನಿ ಮಾಡಿಲ್ಲವಲ್ಲ. ತಪ್ಪು ಮಾಡಿದೆ ಮಹರ್ಷಿಗಳೇ, ನನ್ನ ಯೋಗ್ಯತೆಯನ್ನು ಅರಿತುಕೊಳ್ಳದೆ ಬಹಳ ದೊಡ್ಡ ತಪ್ಪು ಮಾಡಿದೆ. ಮಡದಿಯ ಸ್ಥಾನ ಸಿಕ್ಕಿದರೆ ಅರ್ಹತೆಯೂ ಸಿಕ್ಕಿದಂತಲ್ಲ. ಇಷ್ಟು ಸಣ್ಣ ವಿಚಾರ ನನಗೆ ಹೊಳೆಯಲೇ ಇಲ್ಲ ನೋಡಿ. ಆದರೆ ಅರ್ಹತೆ ತಾನಾಗೆ ಸಿಗುವುದಿಲ್ಲ, ಪಡೆದುಕೊಳ್ಳಬೇಕು. ಇದು ನಿಮಗೂ ತಿಳಿದಿರುವ ಸತ್ಯವೇ. ಕಷ್ಟಪಡದೆ ಫಲ ಸಿಗುವುದಿಲ್ಲವೆಂದು ಈ ನಾರದ ನಿಮಗೆ ಹೇಳಬೇಕಾಗಿಲ್ಲ ತಾಯಿ.
ಹೌದು, ಇದು ನನಗೂ ತಿಳಿದಿದೆ. ಆ ಯೋಗ್ಯತೆ ಸಂಪಾದನೆಗಾಗಿಯೇ ನಾನು ಇಲ್ಲಿಗೆ ಬಂದಿರುವುದು. ಜ್ಞಾನದ ಕೊರತೆ ಇದ್ದಾಗ ಮಾತ್ರ ಈ ರೀತಿಯ ಭ್ರಮೆಗಳಲ್ಲಿ ಬದುಕಬೇಕಾಗುತ್ತದೆ ಮಹರ್ಷಿಗಳೇ. ನಾನು ಮಹಾಜ್ಞಾನಿ ಎಂದು ಸಪ್ತಋಷಿಗಳೇ ಘೋಷಿಸಿಬಿಟ್ಟರು. ನಾನು ಅದನ್ನು ನಂಬಿದೆ, ಆದರೆ ಅದು ಕೇವಲ ನಾನು ಪಾರ್ವತಿಯಾಗಿದ್ದಾಗ ನನಗಿದ್ದ ಯೋಗ್ಯತೆ. ಮಹಾದೇವನ ಮಡದಿಯಾಗಲು ಸಾಕಾಗುವ ಯೋಗ್ಯತೆ ನನಗೆಂದೂ ಇರಲೇ ಇಲ್ಲ. ತಪ್ಪಿನ ಅರಿವಾದ ಮೇಲೂ ಅದನ್ನು ಸರಿಪಡಿಸದೆ ಹೋದರೆ ಈ ಜೀವನಕ್ಕೆ ಅರ್ಥವೆಲ್ಲಿದೆ? ನಾನು ಕೈಲಾಸವನ್ನು ಶಾಶ್ವತವಾಗಿ ತೊರೆದಿಲ್ಲ, ಇದು ಕೇವಲ ತಾತ್ಕಾಲಿಕ. ಈ ಪ್ರಯತ್ನವೇನು ಸರಿ ಮಾತೆ, ಆದರೆ ಇದನ್ನು ಕೈಲಾಸದಲ್ಲಿದ್ದೇ ಮಾಡಬಹುದಿತ್ತಲ್ಲ. ಈ ಕಾಡಿಗೇಕೆ ಬರಬೇಕು? ಶಿವನಿಂದ ದೂರವಾಗುವ ಅಗತ್ಯವೇನಿತ್ತು ಮಾತೆ? ಶ್ವೇತ ವಸ್ತ್ರದ ಮೇಲೆ ಬಿದ್ದ ಕಪ್ಪು ಚುಕ್ಕೆ ಅದರ ಅಂದವನ್ನು ಹಾಳು ಮಾಡುವುದಿಲ್ಲವೇ ಮಹರ್ಷಿಗಳೇ? ಕೈಲಾಸ ಶ್ವೇತ ವಸ್ತ್ರದಂತೆ ಬಹಳ ಪವಿತ್ರವಾದ ಸ್ಥಳ. ನಾನಲ್ಲಿ ಹೊಸದಾಗಿ ಬಿದ್ದ ಕಪ್ಪು ಚುಕ್ಕೆ. ನನ್ನಿಂದಾಗಿ ಕೈಲಾಸದ ಪಾವಿತ್ರ್ಯ ಕೆಡಬಾರದು. ನನ್ನನ್ನು ಮಾತೆ ಎಂದು ಕರೆಯುವ ಶಿವಗಣಗಳಿಗೆ ನಾನು ಆದರ್ಶವಾಗಬೇಕು. ಅವರ ನಾಯಕನಿಗೆ ಸರಿಯಾದ ಜೋಡಿಯಾಗಬೇಕು. ಧರ್ಮಪತ್ನಿ ಎನ್ನುವ ಅರ್ಥ ಎಲ್ಲ ಸ್ತರದಲ್ಲೂ ಪತಿಗೆ ಸರಿ ಹೊಂದುವ ಪತ್ನಿಯಾಗಬೇಕು ಎಂದಲ್ಲವೇ? ಅರ್ಹತೆ ಹುಟ್ಟಿನಿಂದಲೇ ಎಲ್ಲರಿಗೂ ಬರುವುದಿಲ್ಲ, ಪ್ರಯತ್ನದಿಂದ ಪಡೆಯಬೇಕು ಎಂದು ನೀವೇ ಹೇಳಿದಿರಲ್ಲ ಮಹರ್ಷಿಗಳೇ. ಅದು ಕೈಲಾಸದಲ್ಲಿ ಸಾಧ್ಯವಿಲ್ಲ, ಹಾಗಾಗಿ ನಾನು ಈ ಕಾಡಿಗೆ ಬಂದಿದ್ದೇನೆ. ಲಕ್ಕಿ, ಯಾವಾಗ ಬಂದೆ? ಒಂದು ಮಾತು ಹೇಳಿದ್ರೆ ನಾನೇ ನಿನ್ನ ಕಾಲಲ್ಲಿ ಕರ್ಕೊಂಡ್ ಬರ್ತಾನಲ್ಲ. ಅಯ್ಯೋ, ಎಷ್ಟು ದಿನ ಹೋಗಿದೆ ನೀನು ಎತ್ಕೊಂಡು ಬಾಯಿಲೆ. ಏನೋ ಲಕ್ಕಿ ಲಕ್ಕಿ ಅನ್ಕೊಂಡು ಪೂಸಿ ಹೊಡಿತೀಯ ಪೂಸಿ. ನನ್ನ ಮದರಿಗೆ ಆಪರೇಷನ್ ಮಾಡಿದರೆ ಒಂದು ಮಾತು ಈ ಮುದುಕಿಗೆ ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವ ನಿನ್ಗೆ? ಹೇಗಾದ್ರೂ ಇರಲಿ, ನಿನಗೆ ಬುದ್ಧಿ ಏನಾಗಿತ್ತು? ನೀನು ಯಾಕೋ ಹೇಳಿಲ್ಲ. ನಾನು ಹೇಳೋಣ ಅಂತಲೇ ಇದ್ದೆ, ಅಪ್ಪನೇ ಹೇಳ್ಬೇಡ ಸುಮ್ಮನೆ ಇರುವಂತ. ಲಕ್ಕಿ ಲಕ್ಕಿ ಅಂತ ಹಿಂದೆ ಸುತ್ತಾ ಇದ್ದೆ, ಈ ವಿಷಯ ಹೇಳಿಲ್ಲ ನೋಡು. ಆದರೆ ಈ ಮನೆ ಸೊಸೆ ಆಗಲ್ಲ. ಇನ್ನು ನಡೆದು ಎಲ್ಲ ವಿಷಯ ಮೀನಾ ನಾನು ಕೇಳಿದ್ಲು. ಅವಳನ್ನ ಯಾಕೆ ಹಾಗೆ ಬುರಾಯಿಸ್ತೀಯಾ? ಅವಳಿಗೆ ನನ್ನ ಮೇಲೆ ಅಭಿಮಾನ ಇದೆ, ದೊಡ್ಡೋಳಗೂ ಮರ್ಯಾದೆ ಇದೆ. ಅಷ್ಟೇ ಅಲ್ಲ, ಈ ಮನೆ ಮೇಲೆ ಜವಾಬ್ದಾರಿ ಕೂಡ ಇದೆ. ಆ ಜವಾಬ್ದಾರಿ ನಿಮ್ಮಮ್ಮಂಗೂ ಇಲ್ಲ. ಗಂಡನ ಕೈನಲ್ಲಿ ದುಡಿಸ್ಕೊಂಡು ಈಗ ಮೂಲೆಗೆ ಹಾಕಿದ್ಯಾ? ಮೂಲೆಗೆ ಗಂಡನಿಗೆ ಯಾವ ಕಾಯಿಲೆನೂ ಬರದ ಹಾಗೆ ಅವನ್ನ ಹುಷಾರಾಗಿ ನೋಡ್ಕೋಬೇಕಾಗಿರೋದು ಹೆಂಡ್ತೀನೇ ಕಣೆ. ನಿಮ್ಮಮ್ಮಂಗೆ ಅವಳ ಕೆಲಸ ನೋಡ್ಕೊಳ್ಳೋದೇ ಕಷ್ಟ. ನಾನೇನಾದರೂ ಇಲ್ಲಿ ಇದ್ದುಬಿಟ್ಟಿದ್ರೆ ಯಾವತ್ತೋ ಶಿವನ ಪಾದ ಸೇರಿಸ್ಬಿಡ್ತಿದ್ಲು. ಅಯ್ಯೋ ಅತ್ತೆ, ನನ್ನ ಬಗ್ಗೆ ಯಾಕೆ ಹೀಗೆ ಹೇಳ್ತಿದ್ದೀರಾ? ನೀವಿಲ್ಲೇ ಇದ್ದಿದ್ರೆ ನಿಮ್ಮನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೆ. ಹ್ಞೂ ಕಣೆ, ಹ್ಞೂ, ಗೋಡೆ ಮೇಲೆ ನಾನು ಫೋಟೋ ಹಾಕಿ ಚೆನ್ನಾಗಿ ನೋಡ್ಕೋತಿದ್ದೆ. ಲಕ್ಕಿ, ನಿನಗೆ ಸಕ್ಕರೆ ಹೇಳಿಲ್ಲ ಅಂತಂದರೆ ಸಕ್ಕರೆ ಕುಡಿಬೇಕಾಗಿತ್ತು, ನನಗೆ ಯಾಕೆ ಕೊಡ್ದೆ? ಅವಳಿಗೆ ನನ್ನ ಮೇಲೆ ಯಾವತ್ತೂ ಮರ್ಯಾದೆ ಇರಲಿಲ್ಲ. ನಿನಗೇನು ಆಗಿತ್ತು? ಹೋಗ ಹೋಗ, ನನ್ನ ಹತ್ರ ಮಾತಾಡಬೇಡ ನೀನು. ಲಕ್ಕಿ, ನನಗೆ ಮುಟ್ಟಿನ ಸೂರಿ ಅಲ್ಲ ಲಕ್ಕಿ, ನನ್ನ ಜೊತೆ ಮಾತಾಡಲ್ಲ ನೀನು. ಏಯ್ ಹೋಗ, ನನ್ನ ಕಣ್ಣು ಮುಂದೆ ಇರಬೇಡ. ಕೋಪ ತಣ್ಣದನ್ನು ಮಾತಾಡ್ಸೋಂತ ಹೋಗ, ಹೊಡ ಇಲ್ಲ ಎದುರು ಬಿಡ್ತು ಮಾಡಿದ್ರು. ಅಮ್ಮ, ನಿನಗೆ ಯಾಕೆ ಇಷ್ಟೊಂದು ಆವೇಶ? ಸ್ವಲ್ಪ ಸಮಾಧಾನವಾಗಿರು. ಸಾಕು ಸುಮ್ಮನೆ ಇರ, ಸಮಾಧಾನ ಅಂತೆ ಸಮಾಧಾನ. ಮೀನಾ, ಅಮ್ಮಂಗೆ ಸ್ವಲ್ಪ ಕಾಫಿ ತಂದ್ಕೊಡಮ್ಮ. ಸರಿ ಬಾವ. ಓಕೆ, ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಓಕೆ. ಅಜಿತ್, ಕಳೆದ ಸಲ ಬಂದಾಗ ನಾನು ನಿನಗೊಂದು ಕ್ಲೂ ಕೊಟ್ಟಿದ್ನಲ್ಲ, ನಿಮ್ಮ ಅತ್ತೆ ಹುಡುಕೋ ಪ್ರಯತ್ನ ಏನಾದರೂ? ಇಲ್ಲಮ್ಮ, ನೀವು ಲಾಸ್ಟ್ ಟೈಮ್ ಕೊಟ್ಟಿದ್ದು ಪ್ರಯೋಜನ ಆಗಲಿಲ್ಲ.
ಒಬ್ಬ ಪೊಲೀಸ್ ಆಫೀಸರ್ ಆಗಿ ನೀನೇ ಹೀಗೆ ಹೇಳಿದ್ರೆ ಹೇಗೋ? ನನ್ನ ಕಡೆಯಿಂದ ಎಲ್ಲ ಪ್ರಯತ್ನನೂ ಮಾಡಿದ್ದೀನಿ ಮಾವ, ಆದರೆ ಈ ಕೇಸು ಕ್ಲೂಲೆಸ್. ಯಾಕೋ ನಾನು ಹಣೆ ಬರನೇ ಸರಿಯಿಲ್ಲ ಅಂತ ಕಾಣುತ್ತೆ ಅಜಿತ್. ಆ ದೇವಿಯಾನಿ ನೋಡಿದ್ರೆ ತನ್ನ ಗಂಡನ ಸಾವಿಗೆ ನಾನೇ ಕಾರಣ ಅನ್ನೋ ರೀತಿ ಚುಚ್ಚಿ ಚುಚ್ಚಿ ಮಾತಾಡ್ತಿರ್ತಾಳೆ. ಈ ಕಡೆ ನನ್ನ ಹೆಂಡತಿ ಸುಳಿ ಬೇರೆ ಸಿಗ್ತಿಲ್ಲ. ಮಾವ, ಪೊಲೀಸ್ ನಾವು, ಯಾರೇನೇ ಕಳ್ಕೊಂಡಿದ್ರು ಅದನ್ನು ಆದಷ್ಟು ಹುಡುಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಆದರೆ ನಂಬಿಕೆ ನಂಬಿಕೆ ಕಳ್ಕೊಂಡ್ರೆ ಯಾರ ಕೈಯಲ್ಲೂ ಹುಡುಕೊಡೋದಕ್ಕಾಗಲ್ಲ. ಮಾವ, ಧೈರ್ಯವಾಗಿರಿ, ನಿಮ್ಮ ಫ್ಯಾಮಿಲಿನ ಹುಡುಕೋ ಜವಾಬ್ದಾರಿ ನಂದು. ಹಾಗೆ ಚಿಕ್ಕಮ್ಮನ ಸಾವಕ್ಕೆ ಕಾರಣ ಯಾರು ಅಂತ ಕಂಡಿಡಿದು ನಿಮ್ಮ ಮೇಲಿರೋ ಆರೋಪನ ಸುಳ್ಳು ಮಾಡ್ತೀನಿ. ದೇವಿಯಾನಿ ಅತ್ತೆ ಖುಷಿಯಾಗಿರೋದರ ನಾನು ನೋಡ್ಕೋತೀನಿ. ದೇವಿಯಾನಿ ಖುಷಿಯಾಗಿರಬೇಕು ಅಂದರೆ ನೀನು ಅಂಜನನ ಮದುವೆ ಆಗಲೇಬೇಕು ಅಜಿತ್, ಆಗಲೇ. ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರೋದು. ಮಾವ, ಏನು ಯೋಚನೆ ಮಾಡ್ತೀರಾ? ಏನಿಲ್ಲ ಕಣ. ಸರಿ, ನಾ ಹೊರಡ್ತೀನಿ. ಬನ್ನಿ, ನಾನು ಬಿಡ್ತೀನಿ. ಪರವಾಗಿಲ್ಲ, ಯಾವುದೋ ಫೈಲ್ ನೋಡ್ತಿದ್ಯಲ್ಲ, ಯು ಕ್ಯಾರಿ ಆನ್. ಬರಲ? ಯಾವ ಪುಣ್ಯಾತ್ಮನಲ್ಲಿ ಹೆಸರಿಟ್ಟಿದನೋ, ಆಶ್ರಯ ಕೊಟ್ಟಿದನೋ ನನಗೆ ಗೊತ್ತಿಲ್ಲ ಕಂದ. ಆದರೆ ನಿನ್ನ ನೋಡಬೇಕು ಅನ್ನೋ ಆಸೆ ಮಾತ್ರ ದಿನ ದಿನ ಹೆಚ್ಚಾಗ್ತಾನೆ ಇದೆ. ಈ ಭೂಮಿ ಮೇಲೆ ನೀನು ಎಲ್ಲೇ ಇದ್ರೂ ಒಂದಲ್ಲ ಒಂದಿನ ಸತ್ಯ ಅನ್ನೋ ನಂಬಿಕೆಯಲ್ಲಿ ಬದುಕ್ತಾ ಇದ್ದೀನಿ ಕಂದ. ನಿನ್ನನ್ನು ನೋಡ್ತೀಯ, ಅಪ್ಪ ಅಂತ ಬಂದು ತಪ್ಪಿಬಿಟ್ಟೆ. ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತಾನೆ ಇರ್ತೀನಿ. ಪಾಪ, ತುಂಬ ನೊಂದ್ಕೊಂಡೋಗಿದ್ದಾರೆ. ಆ ಸಿಡುಕ್ಮುತಿ ಸಿದ್ದಪ್ಪನ ನೋಡಕ್ ಹೋದವರು ಯಾರು ತಾನೇ ಖುಷಿ ಖುಷಿಯಾಗಿ ಹೊರಗಡೆ ಬಂದಿದ್ದಾರೆ? ಅದೇನು ಬೈದ್ನೋ ಏನೋ. ಸಾಹೇಬ್ರೆ, ಪಾಪ, ಈ ವಿಷಯವನ್ನು ಅರಗಿಸಿಕೊಳ್ಳಲು ನಿಮಗೆ ಕಷ್ಟವಾಗುತ್ತಿರಬಹುದು. ಮಹಾರಾಜರು ನಿಮ್ಮ ಮಾತನ್ನು ಕೇಳುವುದಿಲ್ಲ. ಹೇಗಾದರೂ ಮಾಡಿ ನನ್ನನ್ನು ಮುಂದಿಟ್ಟುಕೊಂಡು ನಿಮ್ಮ ಕಾರ್ಯ ಸಾಧನೆ ಮಾಡಬೇಕು ಎಂದುಕೊಂಡಿರಿ. ನಾನು ನಿಮ್ಮ ಮಾತನ್ನು ಕೇಳುತ್ತಿಲ್ಲ. ಅದಕ್ಕಾಗಿ ನಿಮಗೆ ಅದೆಷ್ಟು ಆಘಾತವಾಗಿದೆಯೋ ಏನೋ. ಬಾಯಿಗೆ ಬಂದಂತೆ ಮಾತನಾಡಬೇಡ ಇಂದುಮತಿ. ನಿಮ್ಮ ಅಸಹನೆ ನನಗೂ ಅರ್ಥವಾಗುತ್ತದೆ ಅಕ್ಕ. ನಾಳೆಯಿಂದ ರೇಣುಕೆಯನ್ನು ಸಿಂಹಾಸನದ ಮೇಲೆ ನೋಡಬೇಕು, ಅವಳ ಆದೇಶಗಳನ್ನು ಪಾಲಿಸಬೇಕು ಎನ್ನುವ ಕಲ್ಪನೆಯನ್ನೇ ಅರಗಿಸಿಕೊಳ್ಳಲು ಆಗದೇ ಇದ್ದವರು ಅವಳನ್ನು ಹೇಗೆ ಎದುರಿಸುತ್ತೀರೋ ಏನೋ. ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನನಗೆ ಅಯ್ಯೋ ಎನಿಸುತ್ತಿದೆ. ನಿನಗೇನು ತಲೆಕೆಟ್ಟಿದೆಯೇ ಇಂದುಮತಿ? ರೇಣುಕೆ ಇನ್ನು ಸಣ್ಣವಳು. ಈ ರಾಜ್ಯವನ್ನಾಳುವ ಸಂಪೂರ್ಣ ಯೋಗ್ಯತೆಯನ್ನು ಅವಳಿನ್ನು ಸಂಪಾದಿಸಬೇಕಾಗಿದೆ. ಇಷ್ಟು ಬೇಗ ಪಟ್ಟ ಕಟ್ಟುವ ಅಗತ್ಯವಿಲ್ಲ ಎನ್ನುವುದಷ್ಟೇ ನನ್ನ ಆಲೋಚನೆ. ಅದನ್ನು ಬಿಟ್ಟು ರೇಣುಕೆ ರಾಣಿಯಾಗಬಾರದು ಎನ್ನುವ ಹೊಟ್ಟೆಗಿಚ್ಚು ನನಗಿಲ್ಲ. ಸುಮ್ಮನೆ ನಾಟಕವಾಡಬೇಡಿ ಅಕ್ಕ. ನಿಮ್ಮನ್ನು ನಾನು ಇಂದು ನಿನ್ನೆಯಿಂದ ನೋಡುತ್ತಿಲ್ಲವಲ್ಲ. ರೇಣುಕೆ ರಾಣಿ ಆದರೆ ಎಲ್ಲಿ ನಿಮ್ಮ ಪ್ರಾಮುಖ್ಯತೆ ಕಡಿಮೆಯಾಗಿ ಬಿಡುತ್ತದೆಯೋ ಎನ್ನುವ ಭಯ ನಿಮಗೆ.
ಹಾಗಾಗಿ ಏನಾದರೂ ಮಾಡಿ ಅದನ್ನು ತಪ್ಪಿಸಲು ಹುನ್ನಾರ ನಡೆಸುತ್ತಿದ್ದೀರಿ. ಆದರೆ ನನಗೆ ಒಂದು ವಿಷಯ ಅರ್ಥವಾಗುತ್ತಿಲ್ಲ ಅಕ್ಕ. ರೇಣುಕೆ ನಿಮಗೇನು ಅನ್ಯಾಯ ಮಾಡಿದ್ದಾಳೆ? ನನ್ನಷ್ಟೆಯೇ ನಿಮ್ಮನ್ನು ಅವಳು ಪ್ರೀತಿಸುತ್ತಾಳೆ, ನಂಬುತ್ತಾಳೆ. ದೊಡ್ಡಮ್ಮ ಎಂದರೆ ಅವಳಿಗೆ ಎಲ್ಲಿಲ್ಲದ ವಿಶ್ವಾಸ. ಆದರೂ ನಿಮಗೆ ಅವಳೆಂದರೆ ಆಗುವುದಿಲ್ಲ. ಸಾಕು ಇಂದುಮತಿ, ರೇಣುಕೆ ನಿನಗೆ ಹೇಗೆ ಮಗಳು ನನಗೂ ಹಾಗೆ. ಅವಳು ಸಣ್ಣವಳಿದ್ದಾಗಲಿಂದಲೂ ನಾನು ಅವಳನ್ನು ಎತ್ತಿ ಆಡಿಸಿದ್ದೇನೆ, ಮುದ್ದಿಸಿದ್ದೇನೆ, ಪ್ರೀತಿಸಿದ್ದೇನೆ. ಅಷ್ಟೇ ಏಕೆ? ಅವಳೊಬ್ಬ ಉತ್ತಮ ಯೋಧಳಾಗಬೇಕು ಎಂದು ಶಸ್ತ್ರಾಭ್ಯಾಸವನ್ನು ನಾನೇ ಸ್ವತಃ ಅವಳಿಗೆ ಹೇಳಿಕೊಟ್ಟಿದ್ದೆ. ರೇಣುಕೆ ರಾಣಿ ಆಗಬೇಕು ಎನ್ನುವುದು ಇಂದಲ್ಲ, ಎಂದೋ ನಿರ್ಧಾರವಾಗಿರುವ ವಿಷಯ. ಹಾಗಿರುವಾಗ ಅವಳು ಸಿಂಹಾಸನವನ್ನು ಏರುವುದು ನನಗಿಷ್ಟವಿಲ್ಲ ಎಂದಾದರೆ ಇಷ್ಟೆಲ್ಲವನ್ನು ನಾನೇಕೆ ಅವಳಿಗೆ ಹೇಳಿಕೊಡುತ್ತಿದ್ದೆ? ಮೆಚ್ಚಿಸುವುದಕ್ಕೆ. ಕೇವಲ ಅರಸರನ್ನು ಮೆಚ್ಚಿಸುವುದಕ್ಕೆ. ಅಜಿತ್, ಕಳೆದ ಸಲ ಬಂದಾಗ ನಾನು ನಿನಗೊಂದು ಕ್ಲೂ ಕೊಟ್ಟಿದ್ನಲ್ಲ, ನಿಮ್ಮ ಅತ್ತೆ ಹುಡುಕೋ ಪ್ರಯತ್ನ ಏನಾದರೂ? ಇಲ್ಲಮ್ಮ, ನೀವು ಲಾಸ್ಟ್ ಟೈಮ್ ಕೊಟ್ಟಿದ್ದ ಕ್ಲೂ ಪ್ರಯೋಜನ ಆಗಲಿಲ್ಲ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ನೀನೇ ಹೀಗೆ ಹೇಳಿದ್ರೆ ಹೇಗೋ? ನನ್ನ ಕಡೆಯಿಂದ ಎಲ್ಲ ಪ್ರಯತ್ನನೂ ಮಾಡಿದ್ದೀನಿ ಮಾವ, ಆದರೆ ಈ ಕೇಸು ಕ್ಲೂಲೆಸ್. ಯಾಕೋ ನಾನು ಹಣೆ ಬರನೇ ಸರಿಯಿಲ್ಲ ಅಂತ ಕಾಣುತ್ತೆ ಅಜಿತ್. ಆ ದೇವಿಯಾನಿ ನೋಡಿದ್ರೆ ತನ್ನ ಗಂಡನ ಸಾವಿಗೆ ನಾನೇ ಕಾರಣ ಅನ್ನೋ ರೀತಿ ಚುಚ್ಚಿ ಚುಚ್ಚಿ ಮಾತಾಡ್ತಿರ್ತಾಳೆ. ಈ ಕಡೆ ನನ್ನ ಹೆಂಡತಿ ಸುಳಿ ಬೇರೆ ಸಿಗ್ತಿಲ್ಲ. ಮಾವ, ಪೊಲೀಸ್ ನಾವು, ಯಾರೇನೇ ಕಳ್ಕೊಂಡಿದ್ರು ಅದನ್ನು ಆದಷ್ಟು ಹುಡುಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಆದರೆ ನಂಬಿಕೆ ಕಳ್ಕೊಂಡ್ರೆ ಯಾರ ಕೈಯಲ್ಲೂ ಹುಡುಕೊಡೋದಕ್ಕಾಗಲ್ಲ ಮಾವ. ಧೈರ್ಯವಾಗಿರಿ, ನಿಮ್ಮ ಫ್ಯಾಮಿಲಿನ ಹುಡುಕೋ ಜವಾಬ್ದಾರಿ ನಂದು. ಹಾಗೆ ಚಿಕ್ಕಮ್ಮನ ಸಾವಕ್ಕೆ ಕಾರಣ ಯಾರು ಅಂತ ಕಂಡಿಡಿದು ನಿಮ್ಮ ಮೇಲಿರೋ ಆರೋಪನ ಸುಳ್ಳು ಮಾಡ್ತೀನಿ. ದೇವಿಯಾನಿ ಅತ್ತೆ ಖುಷಿಯಾಗಿರೋ ಥರ ನಾನು ನೋಡ್ಕೋತೀನಿ. ದೇವಿಯಾನಿ ಖುಷಿಯಾಗಿರಬೇಕು ಅಂದರೆ ನೀನು ಅಂಜನನ ಮದುವೆ ಆಗಲೇಬೇಕು ಅಜಿತ್. ಆಗಲೇ ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರೋದು. ಮಾವ, ಏನು ಯೋಚನೆ ಮಾಡ್ತೀರಾ? ಏನಿಲ್ಲ ಕಣ. ಸರಿ, ನಾ ಹೊರಡ್ತೀನಿ. ಬನ್ನಿ, ನಾನು ಬಿಡ್ತೀನಿ. ಪರವಾಗಿಲ್ಲ, ಯಾವುದೋ ಫೈಲ್ ನೋಡ್ತಿದ್ಯಲ್ಲ, ಯು ಕ್ಯಾರಿ ಆನ್. ಬರಲ? ಹ್ಞೂ. ಯಾವ ಪುಣ್ಯಾಮ್ಯಾನಿಗೆ ಹೆಸರಿಟ್ಟಿದನು, ಆಶ್ರಯ ಕೊಟ್ಟಿದನು, ನನಗೆ ಗೊತ್ತಿಲ್ಲ ಕಂದ. ಆದರೆ ನಿನ್ನ ನೋಡಬೇಕು ಅನ್ನೋ ಆಸೆ ಮಾತ್ರ ದಿನ ದಿನ ಹೆಚ್ಚಾಗ್ತಾನೆ ಇದೆ. ಈ ಭೂಮಿ ಮೇಲೆ ನೀನು ಎಲ್ಲೇ ಇದ್ರು ಒಂದಲ್ಲ ಒಂದಿನ ಸತ್ಯ ಅನ್ನೋ ನಂಬಿಕೆಯಲ್ಲಿ ಬದುಕ್ತಾ ಇದ್ದೀನಿ ಕಂದ. ನಿನ್ನನ್ನು ನೋಡ್ತೀಯ, ಅಪ್ಪ ಅಂತ ಬಂತ ಬೋಟ್ಯ, ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತಾನೇ ಇರ್ತೀನಿ. ಪಾಪ, ತುಂಬ ನೊಂದ್ಕೊಂಡಾಗಿದ್ದಾರೆ. ಆ ಸಿಡುಕ್ಮುತ್ತಿ ಸಿದ್ದಪ್ಪನ ನೋಡಕ್ಕೆ ಹೋದವರು ಯಾರ್ತಾನೆ ಖುಷಿ ಖುಷಿಯಾಗಿ ಹೊರಗಡೆ ಬಂದಿದ್ದಾರೆ.
ಅದೇನ್ ಬೈದ್ನೋ ಏನೋ. ಸಾಯ್ಬ್ರೆ, ನೀನ್ ಇಲ್ಲಿದ್ದೀಯಾ? ಡೋರ್ ಕ್ಲೋಸ್ ಮಾಡ್ಕೋ, ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬರ್ತೀನಿ, ನಿಮ್ಮ ಅವನ್ಗೆ ಹೇಳ್ಬಿಡು. ಸರಿ ಅತ್ತೆ. ಹುಷಾರು. ಏನು ಹಾಗ್ ನೋಡ್ತಾ ಇದ್ಯಾ? ಏಯ್, ಕೆಲಸ ಮಾಡ್ತಾ ಇದನ್ನ ಕೆಣಕ್ಬಿಟ್ಟು ಏನ್ ಆಗ್ ನೋಡ್ತಾ ಇದೀಯ ಅಂತ ಕೇಳ್ತಾ ಇದೀಯ? ಅದು ಒಂದ್ ಮುತ್ಕೊಳ್ಳೋಣ ಅಂತ ಅನ್ಕೊಂಡೆ. ಅಕ್ಕ, ಇದು ಒಳ್ಳೆ ಚಾನ್ಸ್. ಇಬ್ರು ಮೇಲೂ ಬಾಂಬ್ ಹಾಕಿ ಸಾಯಿಸ್ಬಿಡೋಣ, ಏನಂತ್ಯ? ಅಭಿ ಮೇಲ್ ಬಾಂಬ? ಹೌದಕ್ಕ, ನನ್ನೇ ಹೊರಗಡೆ ಕಳಿಸ್ತೀನಿ ಅಂತ ಹೇಳಿದಾನೆ. ಗೊತ್ತಾಯ್ತು ನನಗೆ. ಗೊತ್ತಾದ್ಮೇಲೂ ನೀನ್ ಸುಮ್ಮನೆ ಇದೀಯಾ? ನೀನ್ ಮಾಡಿದ್ದು ತಪ್ಪು ಅಲ್ವಾ ಮಮತಾ? ಅಭಿ ಆಲ್ರೆಡಿ ಅವನ್ ಮಾವನ್ ಪರವಾಗಿ, ಮಾವನ್ ಮನೆಯವ್ರ ಪರವಾಗಿ ಮಾತಾಡಕ್ ಶುರು ಮಾಡಿದಾನೆ, ಅವ್ರನ್ನೇ ವಹಿಸ್ಕೊಳ್ತಾ ಇದ್ದಾನೆ. ಹೀಗಿರುವಾಗ ನೀನ್ ಹೋಗಿ ಅವ್ರ ಅಗೇನ್ಸ್ಟ್ ಆಗಿ ಮಾತಾಡಿದ್ರೆ ಅವನ್ ಹಾಗಲ್ದೆ ಇನ್ ಹೇಗ್ ರಿಯಾಕ್ಟ್ ಮಾಡೋದಕ್ ಸಾಧ್ಯ? ಅದಕ್ಕೆ ಅವನ್ನ ಮುಗಿಸ್ಬಿಡು ಅಂತ ಹೇಳ್ತಾ ಇರೋದು. ನಾನು ಆಲ್ರೆಡಿ ಒಂದ್ ಬಾಂಬ್ ರೆಡಿ ಮಾಡಿದ್ದೀನಿ. ನನಗೆ ತುಂಬಾ ಕೆಲಸ ಇದೆ. ಇಷ್ಟೊಂದು ಕೊಬ್ಬ? ನಿಮ್ಮಷ್ಟೇನಿಲ್ಲ. ಹೌದಾ? ಲ್ಯಾಪ್ಟಾಪ್ ಕೊಡು, ನೀನು ಆಟ ಆಡ್ಬೇಡ. ನೀನು ಲ್ಯಾಪ್ಟಾಪ್ ಬೇಕಾ? ಹೌದು. ಸರಿ ತಗೋ. ಕೊಡಲ್ಲ. ನೋಡೋ, ನನಗೆ ಕೊಡೋ ಲ್ಯಾಪ್ಟಾಪು. ಕೊಡಲ್ಲ. ಏ, ನನ್ ಕೆಲ್ಸ ಇದೆ, ಲ್ಯಾಪ್ಟಾಪ್ ಕೊಡು. ಕೆಲ್ಸ ಇದೆಯಾ ಮಯ? ಪಾಪ. ಸರಿ ತಗೋ. ನಾನ್ ಕೊಡಲ್ಲ. ಬಿಂದು, ಸಾರಿ ಬಿಂದು, ಲೇಟ್ ಆಯ್ತು. ಹಾಗೇನಿಲ್ಲ ಅಕ್ಕ, ನಾನು ಈಗ ತಾನೇ ಬಂದೆ. ಫೋನಲ್ಲಿ ವಿಷಯ ಹೇಳಿ ತುಂಬಾ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ಯಲ್ಲ, ಅಂತ ವಿಷಯ ಏನಿತ್ತು? ವಿಷಯ ಇಲ್ಲದೆ ನಾನು ನಿಮ್ಮನ್ನ ಸುಮ್ಮನೆ ಕರಿತೀನ ಅಕ್ಕ? ನೀನು ಹಾಗೆಲ್ಲ ಕರೆಯಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಕೇಳಿದೆ. ಏನು ವಿಷಯ ಹೇಳು. ಇನ್ನೂ ಎಷ್ಟು ದಿನ ಅಂತ ನೀವು ಆ ಮನೆ ರಹಸ್ಯನ ಭೇದಿಸ್ತಾನೆ ಇರ್ತೀರಾ ಅಕ್ಕ? ಏನು ಮಾಡೋದು ಬಿಂದು, ನಾನು ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಏನೂ ಆಗ್ತಾ ಇಲ್ಲ. ಸತ್ಯ ಹೊರಗಡೆ ಬರೋವರೆಗೂ ರಹಸ್ಯ ರಹಸ್ಯವಾಗೇ ಉಳಿದಿರುತ್ತೆ ಅಕ್ಕ. ಏನು ನಿನ್ನ ಮಾತಿನ ಅರ್ಥ? ರಹಸ್ಯ ಭೇದಿಸ್ಬೇಕು ಅಂದರೆ ಸತ್ಯ ಗೊತ್ತಾಗಬೇಕು. ಸತ್ಯ ಗೊತ್ತಾಗಬೇಕು ಅಂದರೆ ಮೊದಲು ಅದು ಹೊರಗಡೆ ಬರಬೇಕು. ಅದು ಹೊರಗಡೆ ಬರಬೇಕು ಅಂದರೆ ಸತ್ಯ ಬಾಯಿ ಬಿಡಬೇಕು. ಯಾರು ಬಾಯಿ ಬಿಡಬೇಕು? ಏನು ಹೇಳ್ತಿದ್ಯಾ? ನನಗೊಂದು ಅರ್ಥ ಆಗ್ತಾಯಿಲ್ಲ. ಯಾರು ಸತ್ಯನ ಒಳಗಡೆ ಮುಚ್ಚಿಡ್ಕೊಂಡಿದ್ದಾರೋ ಅವರೇ ಆ ಸತ್ಯನ ಹೇಳಬೇಕು. ಬಿಂದು, ಅವ್ರ ಹತ್ರ ಹೋಗಿ ಸತ್ಯ ಹೇಳಿ ಅಂದರೆ ಹೇಳ್ಬಿಡ್ತಾರಾ? ಏನು ತಮಾಷೆ ಮಾಡ್ತಾ ಇದೆಯಾ? ತಮಾಷೆ ಅಲ್ಲ ಅಕ್ಕ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸತ್ಯ ಹೇಳೋ ಥರ ನಾವು ಮಾಡಬೇಕು. ಹೇಗೆ?
ಏನಾಯ್ತು? ಅದು ಏನೋ ನೆನಪಾಯ್ತು. ಏನೋ? ನಾನು ಬಹುಶಃ 7-8 ವರ್ಷ ಇರ್ಬೋದು ಸರ್. ಆಗ ನನ್ನ ಗೆಳತಿ ಒಬ್ಳದು ಪುಸ್ತಕ ಕಳೆದೋಗಿತ್ತು. ಆ ಪುಸ್ತಕ ಕಳೆದೋಗಿರೋದಕ್ಕೆ ಆ ಆರೋಪ ನನ್ನ ಮೇಲೆ ಬಂತು. ಆಗ ನನ್ನ ಅಪ್ಪ ಶಾಲೆಗೆ ಬಂದು ನನ್ನ ಮಗಳು ಚೀಲದಲ್ಲೇ ಈ ಪುಸ್ತಕ ಸಿಕ್ಕಿದ್ರು ನಾನು ನಂಬಲ್ಲ, ಅವಳು ಈ ಥರ ಎಲ್ಲ ಕದಿಯೋ ಕೆಲಸ ಮಾಡಲ್ಲ ಅಂತ ಎಲ್ಲರೆದ್ರಿಗೂ ಹೇಳಿದ್ರು. ಎಂಥ ಪರಿಸ್ಥಿತಿ ಬಂದರೂ ನನ್ನ ಅಪ್ಪ ನನಗೆ ಬಿಟ್ಕೊಡ್ಲೇ ಇಲ್ಲ, ಯಾವಾಗಲೂ ನನ್ನ ಜೊತೆಗೇ ಇದ್ರು. ಮನೆಯಲ್ಲಿ ಶಾಲೆಯಲ್ಲಿ ನೀವು ನನಗೆ ಬೆಂಬಲ ಕೊಡುವಾಗ ನನ್ನ ಅಪ್ಪನೇ ನೆನಪಾಗ್ತಾರೆ ಗೊತ್ತಾ? ನಿಮ್ಮ ಈ ಮುಖದಲ್ಲಿ ನನ್ನ ಅಪ್ಪ ಕಾಣ್ತಾರೆ. ಆ ದೇವರು ಬರೀ ಒಳ್ಳೆ ಗಂಡನ್ ಕೊಟ್ಟ ಅಂತ ಅನ್ಕೊಂಡೆ. ನಿಮ್ ಜೊತೆಗೆ ನನ್ನ ಅಪ್ಪನ ನನಗೆ ವಾಪಸ್ ಕೊಟ್ಟಿದ್ದಾನೆ.